ವಿದ್ಯಾರ್ಥಿಗಳೇ ಕೃಷ್ಣೇಗೌಡನ ಆನೆ ಅಧ್ಯಾಯದು ಸಾರಾಂಶ ವಿದ್ಯಾರ್ಥಿಗಳೇ ಈ ಒಂದು ದೃಶ್ಯದಲ್ಲಿ ಒಂದು ಅಂಕದ ಪ್ರಶ್ನೆಗಳು ನಾಲ್ಕಿದೆ ಎರಡು ಅಂಕದ ಪ್ರಶ್ನೆಗಳು ಮೂರಿದೆ ನಾಲ್ಕು ಅಂಕದ ಪ್ರಶ್ನೆಗಳು ಎರಡಿದೆ ಸಂದರ್ಭ ಎರಡಿದೆ ಈ ಒಂದು ದೃಶ್ಯ ಯಾವ ಸಾರಾಂಶವನ್ನ ಒಳಗೊಂಡಿದೆ ಅಂದ್ರೆ ಇಲ್ಲಿ ಜಬ್ಬರ್ನ ಒಂದು ಭವನೆಯನ್ನ ವಿವರಣೆ ಮಾಡ್ತಾರೆ ಪೋಸ್ಟ್ ಮ್ಯಾನ್ ಜಬ್ಬರು ಯಾವ ರೀತಿ ದುರ್ಗಪ್ಪನ ರೀತಿಯಲ್ಲಿಯೇ ಅವನು ಕಷ್ಟಕ್ಕೆ ಸಿಲುಕೊಂಡಿದ್ದ ಅನ್ನೋದನ್ನ ಹೇಳ್ತಾರೆ ಜಬ್ಬರು ಹೆಸರಿಗೆ ಮಾತ್ರ ಕೇಂದ್ರ ಸರ್ಕಾರಿ ನೌಕರ ಹದಿನಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು ಕೂಡ ಈತ ಟೆಂಪರವರಿಯಾಗಿ ಕೆಲಸ ಮಾಡ್ತಾ ಇದ್ದ ಅವನ ಸಂಬಳ ಅರವತ್ತು ರೂಪಾಯಿ ಹಾಗಾಗಿ ಬರುವ ಸಂಬಳದಲ್ಲಿ ಅವನಿಗೆ ಹೊಟ್ಟೆ ಹೊರೆಯೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ನೂರೆಂಟು ಪತ್ರಿಕೆಗಳ ಏಜೆನ್ಸಿಯನ್ನು ತೆಗೆದುಕೊಂಡು ಪೋಸ್ಟ್ ಕೊಡೆ ಪೋಸ್ಟ್ ಕೊಡುವಂತಹ ಕಡೆಗೆಲ್ಲ ಆತ ಹೋಗಿ ಚಂದಾದಾರರನ್ನ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಜೊತೆಗೆ ಮ್ಯಾಗಝೈನ್ಗಳ ಕಂತೆಯನ್ನು ಕೂಡ ಹೊತ್ತು ಆತ ತಿರುಗಬೇಕಾಗಿತ್ತು ಅದು ದಿನ ಹದಿನೆಂಟು ಕಿಲೋಮೀಟರ್ ಗಳಷ್ಟು ದೂರ ಹೋಗ್ಬೇಕಾಗಿತ್ತು ಹೀಗಿತ್ತು ಆ ಪೋಸ್ಟ್ ಮ್ಯಾನ್ ಜಬ್ಬಾರನ ಭವಣೆ ಅಂತ ಹೇಳ್ತಾರೆ ಈ ರೀತಿ ಪೋಸ್ಟ್ ಮ್ಯಾನ್ ಜಬ್ಬಾರು ಪೋಸ್ಟ್ ಕೊಡುವುದಕ್ಕೆ ವಿಳಂಬ ಮಾಡ್ತಾ ಇದ್ದ ನಿರೂಪಕರು ಒಮ್ಮೆ ಎಲೆಕ್ಟ್ರಿಕ್ ಬಿಲ್ ಕಟ್ಟೋದಿಕ್ಕೆ ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಈ ಜಬ್ಬರ್ನ ಲೂನ ನಿಂತಿರುತ್ತೆ ಆ ಲೂನ ಹೇಗಪ್ಪ ನಿಂತಿರುತ್ತೆ ಅಂದ್ರೆ ಆ ಆ ಲೂನಾದ ಎರಡು ಪಾರ್ಶ್ವಗಳಿಗೂ ಈ ಮ್ಯಾಗಝೈನ್ಗಳನ್ನ ಮತ್ತೆ ಪೋಸ್ಟ್ ಗಳನ್ನ ಎರಡು ಕಡೆಗೂ ನೇತಾಕಿ ಹಗಸರು ಕತ್ತೆ ರೀತಿಯಲ್ಲಿ ಅದು ಕಾಣ್ತಾ ಇತ್ತು ಈ ಒಂದು ಪೋಸ್ಟ್ ಅನ್ನ ಹೊತ್ಕೊಂಡು ಅವ್ನು ಹದಿನೆಂಟು ಕಿಲೋಮೀಟರ್ ನಡೆಯೋದಿಕ್ಕೆ ಕಷ್ಟ ಆಗ್ತಾ ಇತ್ತು ಅಥವಾ ಸೈಕಲ್ ತೊಳಿಯೋಕು ಕಷ್ಟ ಆಗ್ತಾ ಇತ್ತು ಅದಕ್ಕೆ ಅವನ್ ಏನ್ ಮಾಡಿದ್ದ ಒಂದು ಸೆಕೆಂಡ್ ಹ್ಯಾಂಡ್ ಲೂನಮ್ ಮಫೆಡ್ ಅನ್ನ ತೆಗೆದುಕೊಂಡಿದ್ದ ಈ ಸೆಕೆಂಡ್ ಹ್ಯಾಂಡ್ ಲೂನಮ್ ಅಫೆಡ್ ಕೂಡ ಅವನ್ಗೆ ಒಂದು ಸಾಲವನ್ನ ಕಂತಿನ ರೂಪದಲ್ಲಿ ಕೊಡುವ ಯೋಜನೆ ಬಂದಿದ್ದಕ್ಕೋಸ್ಕರ ಆತ ತೆಗೆದುಕೊಂಡಿದ್ದ ಹಾಗೆ ನಿರೂಪಕರು ಒಂದ್ಸತಿ ಅವ್ರು ತೆಗೆದುಕೊಂಡಿರ್ತಕ್ಕಂತಹ ಹೊಸ ಕ್ಯಾಲ್ಕುಲೇಟರ್ನ ತಗೊಂಡು ಅವನ್ ಮುಂದೆ ನಿಂತು ಲೆಕ್ಕಾಚಾರ ಮಾಡಿ ಹೇಳ್ತಾರೆ ನೋಡೋ ಜಬ್ಬರ್ ನೀನು ಇಷ್ಟು ವರ್ಷ ಎಷ್ಟು ದೂರ ಸೈಕಲ್ ತುಳಿದ್ಯಾ ಅಂದ್ರೆ ಎರಡು ಲಕ್ಷ ಕಿಲೋಮೀಟರ್ ಗಳಷ್ಟು ನೀನು ನಡ್ಕೊಂಡು ಹೋಗಿದೀಯಾ ತುಳಿದ ಓಡಾಡಿದ್ಯಾ ನೀನ್ ಮೂಗಿನ ನೇರಕ್ಕೆ ನೀನ್ ನಡೆದಿದ್ರೆ ಇಡೀ ಭೂಮಂಡಲವನ್ನೇ ಸುತ್ತಬಹುದಾಗಿತ್ತು ನೋಡು ಅಂತ ಹೇಳಿದಾಗ ಅಪ್ಪ ಅಪ್ಪ ಅವನಿಗೆ ಒಂದು ಕೇಂದ್ರ ಸರ್ಕಾರದ ವಿಚಾರಗಳನ್ನೆಲ್ಲ ನೆನೆಸ್ಕೊಂಡು ತನ್ನ ದುರ್ದಸೆಯನ್ನ ನೆನೆಸ್ಕೊಂಡು ಮುಖವನ್ನ ಹಿಂಚ್ಕೊಂಡು ತನ್ನ ನೋವನ್ನ ವ್ಯಕ್ತಪಡಿಸ್ಕೊಂಡ ಹಾಗೆ ಅವನು ಯಾಕಪ್ಪ ಪೋಸ್ಟ್ ಕೊಡ್ಲಿಲ್ಲ ಅಂತ ಕೇಳಿದಾಗ ಸರ್ ನಾನು ನಾಯಿ ಕಡಿಸ್ಕೊಂಡ್ಬಿಟ್ಟಿದ್ದೆ ಸರ್ ಅಂತ ಹೇಳಿ ನಿರೂಪಕರ ಬಳಿ ಹುಡ್ತಾ ಬಂದು ಮಾತನಾಡ್ತಾನೆ ಅಯ್ಯೋ ನಾಯಿ ಕಡಿಯೋದಿಕ್ಕೂ ನನಗೆ ಪೋಸ್ಟ್ ಕೊಡದೇ ಏನ ಯಾರ ಸಂಬಂಧ ಅಂತ ಕೇಳಿದಾಗ ನಾನ್ ಕುಂಟಿದ್ದು ಸಾಕಾಗ್ಲಿಲ್ವೇನೋ ಅಂತ ಹೇಳಿ ಇನ್ನ ಹೆಚ್ಚಿನ ವಿವರಗಳನ್ನ ಕೊಡೋದಿಕ್ಕೆ ಹೋಗ್ತಾನೆ ಏನಿಲ್ಲ ಸರ್ ಈ ಊರಲ್ಲಿ ಹುಚ್ಚನಾಯಿ ಕಡಿದ್ರೆ ಇಂಜೆಕ್ಷನ್ ಇಲ್ವಂತೆ ಸರ್ ಅದಕ್ಕೋಸ್ಕರ ನಾನು ಯಾರ ಚಿಕ್ಕಮಂಗ್ಳೂರಲ್ಲಿ ಇದೆ ಅಂತ ಹೇಳಿದ್ರು ಅಲ್ಲಿಗ್ ಹೋಗಿದ್ದೆ ಸರ್ ಅಲ್ಲಿ ಕೂಡ ಇಲ್ವಂತೆ ಈ ವೆಟರ್ನರಿ ಹಾಸ್ಪಿಟ್ಲ್ ಹತ್ರ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೆ ಸರ್ ಅಂತ ಹೇಳ್ತಾರೆ ಆಗ ಅಲ್ಲೇ ಇದ್ದಂತಹ ಪುಟ್ಟಯ್ಯನು ಕೂಡ ಇವ್ರ ಜೊತೆಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ತಾನೆ ಪುಟ್ಟಯ್ಯ ಜಬ್ಬರ್ನ ಇಂಜೆಕ್ಷನ್ ವಿಚಾರ ಮಾತಾಡ್ತಾ ಲೇಖಕರಿಗೆ ಈ ರೀತಿ ಹೇಳ್ತಾನೆ ಉಜ್ನ ಇಂಜೆಕ್ಷನ್ ಏನು ಇದೆ ಸರ್ ಆದ್ರೆ ಅದು ಗ್ಯಾರಂಟಿ ಇಲ್ಲ ಸರ್ ದನ ಎಮ್ಮೆಗಾದ್ರೆ ಹೆಂಗೋ ರಿಸ್ ತೆಗೆದುಕೊಂಡು ಅದನ್ನು ಚುಚ್ಚಬಹುದು ಸರ್ ಆದ್ರೆ ಮನುಷ್ಯರ ವಿಚಾರಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು ಸರ್ ಒಂದು ವಾರದಿಂದ ಕರೆಂಟ್ ಇಲ್ಲದ್ರಿಂದ ರೆಫ್ರಿಜರೇಟರ್ ಕೆಟ್ಟೋಗಿದೆ ಕೆಲಸ ಮಾಡ್ತಿಲ್ಲ ಸರ್ ಇವತ್ತು ಹುಚ್ಚು ನಾಯಿ ಕಚ್ಚಿದೆ ಅಂತ ಸುಮಾರು ದನಗಳು ಬಂದಿದ್ವು ಸರ್ ರೆಫ್ರಿಜರೇಟರ್ ಕೆಲಸ ಮಾಡ್ತಿಲ್ಲ ಸಿರಂ ಕೆಟ್ಟೋಗಿದೆ ಅಂತ ಹೇಳಿ ಅವ್ರನ್ನೆಲ್ಲ ಹಿಂದಕ್ಕೆ ಕಳ್ಸಿ ಸರ್ ಹೊಸ ಸಿರಂ ಕಳ್ಸೋದಿಕ್ಕೆ ಕೋಲೂರಿಗೆ ಇಂಟೆಂಟ್ ಹಾಕಿದ್ದೇನೆ ಸರ್ ಯಾವಾಗ ಕನ್ಸೈನ್ಮೆಂಟ್ ಕಳಿಸ್ತಾರೋ ನೋಡ್ಬೇಕು ಅಂತ ಹೇಳಿ ಆತ ತನ್ನ ಅಸಹಾಯಕತೆಯನ್ನ ಹೇಳ್ಕೊಳ್ತಾನೆ ಇದಕ್ಕೆಲ್ಲ ಮುಖ್ಯವಾಗಿ ಕಾರಣ ಏನಪ್ಪಾ ಅಂದ್ರೆ ಈ ಊರಿನ ಬೀದಿ ನಾಯಿಗಳ ಹಾವಳಿ ಸರ್ ಈ ಬೀದಿ ನಾಯಿಗಳ ಹಾವಳಿಯನ್ನ ನಮ್ಮ ಊರಿನ ಪ್ರೆಸಿಡೆಂಟ್ ಆದಂತಹ ಖಾನ್ ಸಾಹೇಬ್ರು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ ಸರ್ ಅಂತ ಹೇಳಿ ಅಲ್ಲಿ ಆ ನಿರ್ವಹಣೆ ಮಾಡ್ತಾ ಇರುವಂತಹ ವಿಚಾರವನ್ನ ಆತ ಪ್ರಸ್ತಾಪ ಮಾಡ್ತಾನೆ ಏನಂತ ಹೇಳ್ತಾನೆ ಸರ್ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ತೋರ್ಸೋದು ಅಂತೂ ಸಾಧ್ಯವಿಲ್ಲ ಈ ಹುಚ್ಚು ನಾಯಿಗಳನ್ನಾದ್ರೂ ಕಡಿಮೆ ಮಾಡಿದ್ರೆ ನಾವು ಹುಚ್ಚು ನಾಯಿ ಸಿರಂಗೆ ಖರ್ಚು ಮಾಡುವ ತೊಂಬತ್ತೊಂಬತ್ತು ಭಾಗವನ್ನಾದ್ರೂ ಉಳಿಸಬಹುದು ಸರ್ ಅಂತ ಹೇಳಿ ಈ ಬೀದಿ ನಾಯಿಗಳ ಹಾವಳಿಯನ್ನ ನಿಯಂತ್ರಣ ಮಾಡೋದಿಕ್ಕೆ ಸಾಹೇಬ್ ಸರಿಯಾದ ರೀತಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾರೆ ನೋಡಿ ಸರ್ ನಿನ್ನೆ ಒಂದು ಹುಚ್ಚು ನಾಯಿ ಏಳು ಜನಕ್ಕೆ ಕಚ್ಚಿದೆ ಅಂತ ವರ್ತಮಾನ ಬಂತು ಹಾಗೆ ದನಕುಗಳಿಗೂ ಕೂಡ ಕಚ್ಚಿದೆಯಂತೆ ಸರ್ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡೋದು ಸರ್ ಅಂತ ಹೇಳಿ ಪುಟ್ಟಯ್ಯ ಪಂಚ ತಗ್ಗಿಸಿದ ದನಿಯಲ್ಲಿ ಹೇಳ್ತಾನೆ ಕೃಷ್ಣೇಗೌಡರ ಆನೆಗೂ ಕೂಡ ಕಚ್ಚಿದೆ ಅಂತ ವರ್ತಮಾನ ಇದೆ ಅಂತೆ ಅಂತ ಹೇಳಿ ಆ ಮಾತನ್ನ ನಿರೂಪಕರಿಗೆ ಈತ ಪುಟ್ಟಯ್ಯ ಹೇಳ್ತಾನೆ ಹೀಗೆ ಆ ಇಬ್ಬರು ಕೂಡ ಚಿತಾವಣಿ ಮಾಡಿ ನಿರೂಪಕರಿಗೆ ಆ ಊರಿನ ನಾಯಿಗಳ ಬಗ್ಗೆ ಹೇಳ್ತಾ ಇರುವ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇರುವ ಸಂದರ್ಭದಲ್ಲಿ ನಿರೂಪಕರಿಗೂ ಕೂಡ ಊರಿನ ಕಂತ್ರಿ ನಾಯಿಗಳೆಲ್ಲ ಮಲಕ್ಕೊಂಡು ಗೊರಕೆ ಹೊಡಿತಾ ಇರುವಂತಹ ರೀತಿಯಲ್ಲಿ ಹಾಗೂ ಒಂದೊಂದು ಹೆಣ್ಣು ನಾಯಿಗಳ ಹಿಂದೆ ಹತ್ತಾರು ಹದಿನೈದು ನಾಯಿಗಳು ಪರಸ್ಪರ ಕಚ್ಚಾಡ್ಕೊಂಡು ಹ್ಮ್ ಬೀದಿಲೆಲ್ಲ ಓಡಾಡ್ತಾ ಇರುವಂತಹದ್ದು ಅವ್ರಿಗೆ ಕಾಣುತ್ತೆ ಮತ್ತೆ ಅವು ಮಳೆಗಾಲದಲ್ಲಿ ಆ ಹಲಸಿನ ಹಣ್ಣನ್ನು ತಿಂದು ಮುಸುಡಿಗೆಲ್ಲ ಮೇಣವನ್ನ ಅಂಟಿಸ್ಕೊಂಡು ವಿಕಾರವಾಗಿ ಓಡಾಡ್ತಾ ಇರುವಂತಹದ್ದು ಮತ್ತೆ ಅವೆಲ್ಲವೂ ಕೂಡ ಆ ವಿಕಾರ ರೂಪದಲ್ಲಿ ಹುಚ್ಚು ನಾಯಿಗಳ ರೀತಿಯಲ್ಲಿ ಕಾಣ್ತಾ ಇರತಕ್ಕಂಥದ್ದು ಇದೆಲ್ಲವೂ ಕೂಡ ಆ ನಿರೂಪಕರ ಕಣ್ಣಿಗೆ ಕಟ್ಟಿದಂತೆ ಅವರೂರಿನ ಒಂದು ಬಿಂಬವನ್ನು ಅವರು ತನ್ನ ಮನಸ್ಸಿನಲ್ಲಿ ತಂದ್ಕೊಳ್ತಾರೆ ಮತ್ತೆ ಈ ಊರಿನ ಬೀದಿ ನಾಯಿಗಳ ಹಾವಳಿಗೆ ಹೇಗಾದ್ರೂ ನಾವು ಒಂದು ಪರಿಹಾರವನ್ನ ಹುಡುಕ್ಬೇಕು ಏನ್ ಮಾಡ್ಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಆಲೋಚನೆ ಮಾಡಿ ನೋಡಿ ಸರ್ ನಿಮ್ಮಂತಹ ವಿದ್ಯಾವಂತರಾದವರು ಬರಹಗಾರರಾದಂತಹವರು ಈ ಬಗ್ಗೆ ಹೆಚ್ಚಿನ ವಿಚಾರವನ್ನ ಮಾಡಿ ಖಾನ್ ಸಾಹೇಬ್ರ ಹತ್ರ ಮಾತಾಡ್ಬೇಕು ಸರ್ ಬನ್ನಿ ಸರ್ ನಾವು ಕೂಡ ಮಾತನಾಡ್ತೀವಿ ಅಂತ ಹೇಳಿ ಅವರನ್ನ ಒಂದು ಹುರಿದುಂಬಿಸ್ತಾರೆ ಸಮಾಜ ಸುಧಾರಕರ ರೀತಿಯಲ್ಲಿ ಹಾಗೆ ಗೌಡ್ರು ಮತ್ತೆ ಲಿಂಗಾಯತ್ರುಗಳು ಜಗಳ ಹಾಡ್ಕೊಂಡು ಸಾಹೇಬ್ರು ನ ಒಂದು ಪ್ರೆಸಿಡೆಂಟ್ ಅನ್ನ ಮಾಡಿರೋದ್ರಿಂದ ಆ ಪ್ರೆಸಿಡೆಂಟು ಯಾವಾಗ್ಲೂ ನಮಾಜನ್ನೇ ಮಾಡ್ತಾ ಕೂತಿರ್ತಾರೆ ದಿನದ ಇಪ್ಪತ್ನಾಲ್ಕ ಗಂಟೆಲಿ ಮತ್ತೆ ನಾನ್ ಕುರನ್ ಪ್ರಕಾರ ನಾನ್ ನಡ್ಕೊಳ್ತಾ ಇದ್ದೀನಿ ಅನ್ನುವ ಮಾತನ್ನ ಕೂಡ ಅವರು ಹೇಳ್ತಾರೆ ಮತ್ತೆ ಊರಿನಲ್ಲಿ ಇರ್ತಕ್ಕಂಥ ಮುನ್ಸಿಪಾಲ್ಟಿ ಕೆಲಸಗಾರರೆಲ್ಲರೂ ಕೂಡ ಆ ಮಸೀದಿ ಸುತ್ತ ಯಾವಾಗ್ಲೂ ಶುಚಿ ಮಾಡೋದ್ರಲ್ಲೇ ಕಾಲ ಕಳೀತಾ ಇರ್ತಾರೆ ಹೀಗೆ ಹತ್ತಾರು ದೂರುಗಳನ್ನ ನಿರೂಪಕರಿಗೆ ಹೇಳ್ತಾರೆ ನಿರೂಪಕರು ಪ್ರಚೋದನೆಗೊಂಡು ಇವರ ಮಾತಿನಲ್ಲಿ ಒಂದು ನಂಬಿಕೆಯನ್ನು ಇಟ್ಟು ಇವರು ನನ್ನ ಜೊತೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅವರು ತಮ್ಮ ಸ್ಕೂಟರ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಬರ್ತಾ ಇರ್ತಾರೆ ಆದ್ರೆ ತಿರುಗಿ ನೋಡಿದಾಗ ಅವರಿಬ್ರು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರೋದನ್ನ ಅವ್ರು ಕಣ್ ಕಾಣ್ತಾರೆ ಆ ತಕ್ಷಣ ಈ ಅವಿವೇಕಿಗಳ ಮಾತಿನ ತಾಳಕ್ಕೆ ತಕ್ಕಂತೆ ನಾನು ಕುಣಿದಂತಹ ಅವರ ನಡವಳಿಕೆಯ ಬಗ್ಗೆ ಅವರಿಗೆ ನುಗ್ಗು ಬರುತ್ತೆ ಇವರಾರು ಕೂಡ ಇಷ್ಟೊಂದು ಆಸಕ್ತಿಯನ್ನು ತೆಗೆದುಕೊಳ್ಳದೆ ಇದ್ಮೇಲೆ ನನಗೇಕೆ ಇದ್ರ ಚಿಂತೆ ಅಂತ ಅವ್ರಿಗೆ ಅನ್ಸಿದ್ರು ಕೂಡ ಪ್ರೆಸಿಡೆಂಟ್ ರ ಹತ್ರ ಈಗಾಗ್ಲೇ ನಾನು ಜಗಳ ಮಾಡುವಂತಹ ಮನಸ್ಸನ್ನು ಹೊಂದಿದ್ರಿಂದ ಆ ಮನಸ್ಸನ್ನ ನಾನು ತಯಾರ್ ಮಾಡ್ಕೊಂಡಿದ್ರಿಂದ ನನ್ನ ಕೋಪಕ್ಕೆ ಒಂದು ಹೊರದಾರಿಯನ್ನು ತೋರಿಸ್ಬೇಕಾಗಿದ್ರಿಂದ ನಾನು ದೃಢ ಮನಸ್ಸಿನಿಂದ ಮುನ್ಸಿಪಾಲ್ ಪ್ರೆಸಿಡೆಂಟ್ ಆಫೀಸ್ ಹತ್ರ ನಡೆದೆ ಅಂತ ಹೇಳ್ತಾರೆ ದೃಶ್ಯ ಆಯ್ತು ಇಲ್ಲಿಗೆ ಮುಗಿತು ಧನ್ಯವಾದಗಳು